ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕೀಶ್ ರಾಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ನೀವು ಈ ವಿಡಿಯೋದ ಟೈಟಲ್ ಮತ್ತು ಥಂಬ್ನೇಲಲ್ಲಿ ಏನು ನೋಡಿದ್ರಿ ಅದು 100% ನಿಜ. ನೀವು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ, ಫ್ರೀಯಾಗಿ 450 ರೂಪಾಯಿಗಿಂತ ಜಾಸ್ತಿ ಅಮೌಂಟ್ನ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಬಟ್ ಮಿನಿಮಮ್ ಅಂದರೂ ಕೂಡ ನೀವು ಈ ವಿಡಿಯೋದಿಂದ 450 ರೂಪಾಯಿನ ಆರಾಮಾಗಿ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಂಡು, ಆದರೆ ಇಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ ಗುರು. ಒಂದು ಸೂಪರ್ ಡೂಪರ್ ಆಗಿರುವ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ಆಗಿದೆ. ವಿತೌಟ್ ಇನ್ವೆಸ್ಟ್ಮೆಂಟ್ ನೀವಿಲ್ಲಿಂದ ತುಂಬ ಈಸಿ ಯಾರು ಬೇಕಾದರೂ ಅರ್ನಿಂಗ್ಸನ್ನು ಕೂಡ ಮಾಡ್ಕೋಬೋದು. ಹಾಗಾದರೆ ಅದು ಯಾವ ಅಪ್ಲಿಕೇಶನ್, ಯಾವ ಥರ ಅರ್ನಿಂಗ್ಸನ್ನು ಮಾಡೋದು, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಎಲ್ಲ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ಮತ್ತೆ 500 ರೂಪಾಯಿದ ಗಿವ್ ಕೂಡ ನಡೀತಾ ಇದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗಳು ಈ ಕ್ಯಾಶನ್ನ ತುಂಬ ಈಸಿಗೆ ವಿನ್ ಕೂಡ ಆಗ್ಬೋದು. ನೀವು ಮಾಡಬೇಕಾದ್ರೆ ಅಷ್ಟೇ, ಫಸ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಬೇಕಾಗುತ್ತೆ, ಮೇನಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರಲೇಬೇಕಾಗುತ್ತೆ. ಹಾಗೆ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ವಿಡಿಯೋದಲ್ಲಿ ಒಂದು ಕಂಪಲ್ಸರಿಗೆ ಕಮೆಂಟನ್ನು ಮಾಡಲೇಬೇಕಾಗುತ್ತೆ. ಈ 3 ಸ್ಟೆಪ್ಸನ್ನು ಕಂಪಲ್ಸರಿಗೆ ಫಾಲೋ ಮಾಡಿದ್ಮೇಲೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ, ಅಂದರೆ ಯಾರು ವಿನ್ನರ್ ಆಗಿದ್ದಾರೆ ಅಂತಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ನೀವು ತುಂಬ ಇದನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೈಸಸ್ನ ಕ್ಲೈಮ್ ಮಾಡ್ಕೊಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಈಗಲೇ ಜಾಯ್ನ್ ಆಗಿ. ಫ್ರೆಂಡ್ಸ್, ಹಾಗಾದ್ರೆ ಅವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇದೊಂದು ಸೂಪರ್ ಡೂಪರ್ ಆದ ತುಂಬ ಟ್ರಸ್ಟೆಡ್ ಅಪ್ಲಿಕೇಶನ್ ಕೂಡ ಆಗಿದೆ. ನೀವು ನಂಬಲ್ಲ, ಪ್ಲೇಸ್ಟೋರ್ಲಿ ಈ ಅಪ್ಲಿಕೇಶನ್ ಸುಮಾರು 50 ಲಕ್ಷಕ್ಕಿಂತ ಅಧಿಕ ಜನ ಈಗಾಗಲೇ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಳ್ತಿದ್ದಾರೆ. 4.1 ಅಪ್ಲಿಕೇಶನ್ ರೇಟಿಂಗ್ಸ್ ಕೂಡ ಇರುವಂಥದ್ದು. ನೀವು ಈ ಅಪ್ಲಿಕೇಶನ್ ಅರ್ನಿಂಗ್ಸನ್ನು ಮಾಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಿಗೆ ಅಪ್ಲಿಕೇಶನ್ನ ಡೈರೆಕ್ಟ್ ಲಿಂಕನ್ನು ಪ್ರೊವೈಡ್ ಕೂಡ ಮಾಡಿದ್ದೀನಿ. ಸಿಂಪಲಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಈ ಅಪ್ಲಿಕೇಶನ್ ಫೋನಿಗೆ ತುಂಬ ಈಸಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ನಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತದಂಗೆ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ಫಸ್ಟ್ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ಬೋದು ಡೈಲಿ ಟಾಸ್ಕ್, ಡೈಲಿ ರಿವಾರ್ಡ್ ಅಂತ ಕೂಡ ಕಾಣುತ್ತೆ. ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಸೆಪ್ಟ್ ಮಾಡಿಬಿಟ್ಟು ಗೆಟ್ ಯು ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಂದ ಸೈನಪ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಸಿಂಪಲ್ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಕೂಡ ಬರುತ್ತೆ. ಓಟಿಪಿನ ಎಂಟರ್ ಮಾಡಿ ಇನ್ಸ್ಟಂಟ್ಗೆ ನಿಮ್ಮ ಅಕೌಂಟಲ್ಲಿ ಓಪನ್ ಕೂಡ ಆಗುವಂಥದ್ದು. ಫ್ರೆಂಡ್ಸ್, ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತಂಗೆ ಡೈರೆಕ್ಟಾಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ನಂತರ ಇಲ್ಲಿ ನೀವು ಸಿಂಪಲ್ದ ಅಪ್ಲಿಕೇಶನ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಆದರೆ ನೀವು ಇಲ್ಲಿ ಜಸ್ಟ್ ಒಂದು ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ, ಅದರಲ್ಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಂದಂಗೆ ನಾನು ಅವಾಗಲೇ ಹೇಳ್ದಂಗೆ 450 ರೂಪಾಯಿನ ಜಸ್ಟ್ ಒಂದೇ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ಸೊ ಅದೇ ರೀತಿ ನೋಡ್ಬೋದು ಆಫರ್ಸ್ ಅಂತ ಇದೆಯಲ್ಲ, ತುಂಬ ರೀತಿ ಒಂದು ಆಫರ್ಸ್ಗಳು ಕೂಡ ಇರುವಂಥದ್ದು. ಸೊ ಫಸ್ಟ್ ನಿಮಗೆ ಒಂದು ಯಾವ ರೀತಿ ಆಫರ್ಸನ್ನು ಕಂಪ್ಲೀಟ್ ಮಾಡೋದು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು 450 ರೂಪಾಯಿನ ಅರ್ನಿಂಗ್ಸನ್ನು ಮಾಡಬೇಕು ಅಂದರೆ ಮೇಲ್ಗಡೆಯಲ್ಲಿ ಅಬ್ಸರ್ವ್ ಕೂಡ ಮಾಡ್ತಿದ್ದೀರಾ, HDFC ಸ್ಕೈ ಅಪ್ಲಿಕೇಶನ್ ಕೊಡೋದಿಲ್ಲ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ, ಇಲ್ಲೇ ಮೆನ್ಷನ್ ಕೂಡ ಮಾಡಿದರೆ 450 ರೂಪಾಯಿನ ಜಸ್ಟ್ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಅರ್ನಿಂಗ್ಸನ್ನು ಕೂಡ ಮಾಡ್ಬೋದು ಅಂತ. ಇಲ್ಲಿ ಸ್ಟೆಪ್ಸನ್ನು ಕೂಡ ಕೊಟ್ಟಿದ್ದಾರೆ, ಅಬ್ಸರ್ವ್ ಕೂಡ ಮಾಡ್ಬೋದು, ಯಾವ ಥರ ಕಂಪ್ಲೀಟ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ. ನಂತರ ನೋಡ್ಬೋದು ಓಪನ್ ದ HDFC ಸ್ಕೈ ಆ್ಯಪ್ ಇನ್ ಮೊಬೈಲ್, ಅಂದರೆ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಕಂಪ್ಯೂಟರ್ ಇಮೇಲ್ ವೆರಿಫಿಕೇಶನ್ ಅಂತ ಕಾಣುತ್ತೆ. ನಂತರ ವೆರಿಫೈ OTP, ನಂತರ ಪ್ಯಾನ್ ಕಾರ್ಡ್ ಮತ್ತೆ KYC ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ಈ ಸೈನ್ ಒಂದು ಪ್ರೊಸೆಸ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸಿಂಪಲಾಗಿ ಇಲ್ಲಿ ಕೆಳಗಡೆ ಟ್ರೈನೋ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಇಲ್ಲಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತೀನಿ. ಡೈರೆಕ್ಟಾಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ನಂತರ ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತಿದ್ದೀರಾ, ಎಕ್ಸ್ಪ್ಲೋರ್ HDFC ಸ್ಕೈ ಆ್ಯಂಡ್ ಸೈನ್ ಅಪ್ ಅಂತ ಕಾಣ್ತಲ್ಲ, ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೂಡ ಎಂಟರ್ ಮಾಡಿ, ಇಮೇಲ್ ಅಡ್ರೆಸ್ ಹಾಕಿ, ಮತ್ತೆ ಅಲ್ಲಿ ಪ್ರೊಸೀಡ್ ಟು ವೆರಿಫೈ OTP ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ OTPನ ಕೂಡ ಎಂಟರ್ ಮಾಡಿ, ಅದಾದ್ಮೇಲೆ ಇಲ್ಲಿ ಎಂಟರ್ ಯುವರ್ ಪ್ಯಾನ್ ಕಾರ್ಡ್ ಅಂತ ಕಾಣುತ್ತಲ್ಲ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ಅದಾದ್ಮೇಲೆ ಡೇಟ್ ಆಫ್ ಬರ್ತನ ಕೂಡ ಹಾಕಬೇಕಾಗುತ್ತೆ. ಮತ್ತೆ ಅಲ್ಲಿ ಪ್ರೊಸೀಡ್ ಟು ವೆರಿಫೈ KYC ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿನ ಕೂಡ ವೆರಿಫೈ ಮಾಡ್ಕೊಬೇಕಾಗುತ್ತೆ. ಸೊ ಅದೇನು ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ಇಲ್ಲಿ ವೆರಿಫೈ ಕೂಡ ಆಗುವಂಥದ್ದು. ಸಿಂಪಲಾಗಿ ನೋಡ್ಬೋದು ಅಥೆಂಟಿಕೇಶನ್ ಆಧಾರ್ ಕಾರ್ಡ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಹೋಗುತ್ತೆ. ಆ OTPನಲ್ಲಿ ಎಂಟರ್ ಮಾಡಿ ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಕಡೆಗೆ ಬಂದರೆ, ಅಂದರೆ ಪ್ಲೀಸ್ ಎಂಟರ್ ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಕಾಣುತ್ತಲ್ಲ, ಆ ಪಿನ್ನ ಕೂಡ ಹಾಕಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೋಡ್ಬೋದು ಇಲ್ಲಿ ಕೂಡ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲ ಪರ್ಮಿಷನ್ ನೋಡ್ಕೊಂಬಿಟ್ಟು. ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಕಡೆಗೆ ಬಂದರೆ, ಅಂದರೆ ಕ್ಲಿಕ್ ಎ ಸೆಲ್ಫಿ ಆ್ಯಂಡ್ ಸಬ್ಮಿಟ್ ಯುವರ್ ಸಿಗ್ನೇಚರ್ ಅಂತ ಕಾಣುತ್ತಲ್ಲ, ಒಂದು ಸೆಲ್ಫಿನ ಅಪ್ಲೋಡ್ ಮಾಡಿಟ್ಟು ಒಂದು ಸಿಗ್ನೇಚರ್ನ ಕೂಡ ನೀವು ಇಲ್ಲಿ ಡಿಜಿಟಲ್ಗೆ ಸೆಂಡ್ ಮಾಡಬೇಕಾಗುತ್ತೆ. ನಂತರ ಹಾಗೆ ಸ್ಕ್ರಾಲ್ ಮಾಡಿ ಕಡೆಗೆ ಬಂದರೆ, ಅಂದರೆ ಕೆಲವೊಂದು
ಈ ಅಪ್ಲಿಕೇಶನ್ ಕಡೆಯವರು ಆ ಪ್ರೊಸೆಸ್ ಅನ್ಸಲ್ಲಿ ವೆರಿಫೈ ಕೂಡ ಮಾಡ್ತಾರೆ, ಎಲ್ಲ ಓಕೆ ಇತ್ತು ಅಕೌಂಟ್ ಓಪನ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ನಿಮ್ಮ ಅಕೌಂಟ್ಗೆ ತುಂಬಾ ಹೆಚ್ಚಿಗೆ 450 ರೂಪಾಯಿ ಡೆಪಾಸಿಟ್ ಕೂಡ ಮಾಡ್ತಾರೆ, ನೀವು ಅದನ್ನು ತುಂಬಾ ಹೆಚ್ಚಿಗೆ ವಿತ್ಡ್ರಾ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ನಂತರ ಹಾಗೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ ಮೇಲೆ ಮೇಲ್ಗಡೆ ನನ್ನ ಅಕೌಂಟ್ ಅಲ್ಲಿ ಈಗಲೂ ಕೂಡ 500 ಕಾಯಿನ್ಸ್ ಕೂಡ ಇರುವಂತದ್ದು. ಸೊ ಕೇವಲ ಇಷ್ಟೇ ಅಲ್ಲ, ತುಂಬಾ ತರದ ಅಪ್ಲಿಕೇಶನ್ ಗಳು ಕೂಡ ಇರುವಂತದ್ದು, ಸಿ ಅಲ್ಲ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟು ಆಫರ್ ಗಳಿದೆ ಅಲ್ಲಿ ಅಬ್ಸರ್ವ್ ಕೂಡ ಮಾಡ್ತಾರೆ, ಇಷ್ಟು ಆಫರ್ ಗಳನ್ನ ಪ್ರತಿನಿತ್ಯ ನೀವು ಕಂಪ್ಲೀಟ್ ಮಾಡ್ತಾ ಹೋದ್ರೆ ಅಂದ್ರೆ ಆರಾಮಾಗಿ ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ಇಂದ ಅರ್ನ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನಂತರ ನಿಮ್ಮ ಅಕೌಂಟಿಗೆ ಯಾವಾಗ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಡಿಲೀಟ್ ಮಾಡಿದ ಕೂಡ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ನಂತರ ನೀವು ಕಂಪ್ಲೀಟ್ ಮಾಡಿರೋ ಆಫರ್ ಸ್ಟೇಟಸ್ ಯಾವ ತರ ಚೆಕ್ ಮಾಡ್ಕೊಬೇಕು ಅಂದ್ರೆ ಆಫರ್ ಸ್ಟೇಟಸ್ ಅಂತ ಕಾಣ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಬಹುದು ನನಗೆ ಒಂದು ಆಫರ್ ನ ಕೂಡ ಅದರಲ್ಲಿ ಕಂಪ್ಲೀಟ್ ಕೂಡ ಮಾಡಿದೆ, ಹಾಗಾಗಿ ಪ್ರೊಸೆಸಿಂಗ್ ಅಂತ ಶೋ ಕೂಡ ಆಗ್ತದೆ. ಅಂದ್ರೆ ಈ ಟೀಮ್ ಕಡೆಯಿಂದ ಒಂದ್ಸಲಿ ವೆರಿಫೈ ಕೂಡ ಮಾಡ್ತಾರೆ, ಎಲ್ಲ ವೆರಿಫೈ ಆದ್ಮೇಲೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಮಾಡುವಂಥದ್ದು. ಹಾಗೆ ಬ್ಯಾಕ್ ಬನ್ನಿ, ಇನ್ನು ನೀವು ಈ ಅಪ್ಲಿಕೇಶನ್ ಜಾಸ್ತಿ ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡ್ತೀರ ಅಂದ್ರೆ ಲೀಡರ್ ಬೋರ್ಡ್ ಅಂತ ಕಾಣುತ್ತಲ್ಲ, ಸಿಂಪಲ್ ಗೆ ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ಟಾಪ್ ಅರ್ನರ್ಸ್ ಇದಾರಲ್ಲ ಅವ್ರಲ್ಲಿ ಶೋ ಕೂಡ ಆಗುವಂಥದ್ದು. ನೀವು ಟಾಪ್ ಅಲ್ಲಿ ಬಂದ್ರೆ ಅಂದ್ರೆ ಎಕ್ಸ್ಟ್ರಾ 100 ರೂಪಾಯಿ ಕೂಡ ಅಪ್ಲಿಕೇಶನ್ ಕಡೆಯಿಂದ ನೀಡ್ತಾ ಇದಾರೆ. ಕೇವಲ ಅಷ್ಟೇ ಅಲ್ಲ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿದ ಮೂಲಕ ಕೂಡ ತುಂಬಾ ಜಿಲ್ಲ ಅರ್ನಿಂಗ್ಸ್ ಕೂಡ ಮಾಡ್ಕೊಬಹುದು. ರೆಫರ್ ಅಂತ ಕಾಣ್ತಲ್ಲ, ಸಿಂಪಲ್ ಗೆ ರೆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಬಹುದು ಯುವರ್ ಫ್ರೆಂಡ್ಸ್ ಡೌನ್ಲೋಡ್ಸ್ ಆಪ್, ವೆನ್ ಯುವರ್ ಫ್ರೆಂಡ್ಸ್ ಜಾಯಿನ್ ನಿಮ್ಗೆ 5000 ಕಾಯಿನ್ಸ್ ಕೂಡ ಸಿಗುವಂತದ್ದು. ನಂತರ ನಿಮ್ಮ ಫ್ರೆಂಡ್ಗೆ 3000 ಕಾಯಿನ್ಸ್ ಕೂಡ ಸಿಗುವಂಥದ್ದು. ನಂತರ ನಿಮ್ಮ ಫ್ರೆಂಡ್ ಯಾವಾಗ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ ಅವಾಗ ನಿಮಗೆ 30,000 ಕಾಯಿನ್ ಸಿಗುತ್ತೆ, ಜೊತೆಗೆ 15 ರೂಪಾಯಿ ಕ್ಯಾಶ್ ಕೂಡ ಸಿಗುವಂತ. ನಂತರ ನಿಮ್ಮ ಫ್ರೆಂಡ್ ಕೂಡ ಅಷ್ಟೇ, 15,000 ಕಾಯಿನ್ಸ್ ಜೊತೆಗೆ 7 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಕೂಡ ಸಿಗುತ್ತೆ. ನಂತರ ನಿಮ್ಮ ಫ್ರೆಂಡ್ಸ್ ಏನ್ ಅರ್ನಿಂಗ್ಸ್ ಅನ್ನ ಮಾಡ್ತಾರ ಅದರಲ್ಲಿ 10% ಕಮಿಷನ್ ಅಂತ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಕೂಡ ಆಗ್ತಾ ಇರುತ್ತೆ, ಅದನ್ನ ತುಂಬಾ ಹೆಚ್ಚಿಗೆ ಕ್ಲೈಮ್ ಕೂಡ ಮಾಡ್ಕೊಬಹುದು. ಮತ್ತೆ ನೀವು ಒಂದು ಅರ್ನ್ ಮಾಡಿದ ಅಮೌಂಟ್ ಅನ್ನ ಬಿಡಿಸ್ಕೊಬೇಕು ಅಂದ್ರೆ ಈ ವಾಲೆಟ್ ಅಂತ ಕಾಣ್ತಲ್ಲ, ಸಿಂಪಲ್ ಈ ವಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅಲ್ಲಿ ಶೋ ಕೂಡ ಆಗ್ತಾ ಇರುತ್ತೆ. ನಂತರ ನೀವು ಇಲ್ಲಿ ವಿತ್ಡ್ರಾ ಮಾಡ್ಕೊಬೇಕು ಅಂದ್ರೆ ಮಿನಿಮಮ್ 6 ಆಫರ್ಗಳನ್ನು ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅದಾದ್ಮೇಲೆ ಮಿನಿಮಮ್ 30 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇರಲೇಬೇಕಾಗುತ್ತೆ. 30 ರೂಪಾಯಿ ಮೇಲ್ಗಡೆ ಇತ್ತು ಅಂದ್ರೆ ಆರಾಮಾಗಿ ನೀವಿಂದ ಅಮೌಂಟ್ ಅನ್ನು ನಿಮ್ಮ ಪೇಟಿಎಂ ಆರ್ಟಿಗೋ ಇಲ್ಲಾಂದ್ರೆ UPIಗೋ ತುಂಬಾ ಹೆಚ್ಚಿಗೆ ಕ್ಲೈಮ್ ಕೂಡ ಮಾಡ್ಕೊಬಹುದು. ಓವರ್ಆಲ್ ಈ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ. ಸೊ ಇದರ ಡೌನ್ಲೋಡ್ಸ್ ಮತ್ತೆ ರೇಟಿಂಗ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಷ್ಟು ಡೌನ್ಲೋಡ್ಸ್ ಮಾಡ್ಕೊಂಡಿದ್ರೆ ಮತ್ತೆ ಎಷ್ಟು ರೇಟಿಂಗ್ಸ್ ಇದೆ ಅಂತ. ಇದರಿಂದ ನೀವು ತುಂಬಾ ಹೆಚ್ಚಿಗೆ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು. ಟ್ರೈ ಮಾಡಿ, ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತೀನಿ, ನಿಮಗೆ 450 ರೂಪಾಯಿ ಕೂಡ ಸಿಗುವಂಥದ್ದು. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.